ಟೋಣಿ ಪಕ್ಷಿಯ ಪೂರಿ ವ್ಯಾಪಾರ. ಬುಜ್ಜಿ ಪಕ್ಷಿಯು ನಾಲ್ಕನೇ ತರಗತಿ ಓದ್ತಾ ಇತ್ತು. ಟೋಣಿ ಪಕ್ಷಿ ಕಾಡಿಗೆ ಹೋಗಿ ಸೌದೆಯನ್ನು ಕಡ್ಕೋ ಬಂದು ಅದನ್ನು ತೆಗೆದುಕೊಂಡು ಹೋಗಿ ಪಟ್ಟಣದಲ್ಲಿ ಮಾರ್ಕೊಂಡು ಬರ್ತಾ ಇತ್ತು. ಬುಜ್ಜಿ, ನಿನ್ನ ವಿದ್ಯಾಭ್ಯಾಸ ಎಲ್ಲ ಹೇಗೆ ಇದೆ? ನೀನ್ ಹೇಗೆ ಓದ್ತಾ ಇದೀಯಾ? ಏನ್ ವಿಷಯ? ಚೆನ್ನಾಗಿ ಓದ್ತಾ ಇದ್ದೀನಮ್ಮ. ಈ ಸಲ ನಾನು ಖಂಡಿತ ಫಸ್ಟ್ ರ್ಯಾಂಕೇ ಬರ್ತೀನಿ. ಹಾ, ಅದು ಸರಿನೇ. ಒಳ್ಳೆ ರ್ಯಾಂಕ್ ಮಾತ್ರ ತೆಗಿಯೋದಲ್ಲ, ಅದ್ರ ಜೊತೆಗೆ ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಮರ್ಯಾದೆಯಿಂದ ಇರ್ಬೇಕು. ಹಾ ಸರಿ ಅಮ್ಮ. ನಿನ್ ಜೊತೆ ಒಂದು ವಿಷಯ ಹೇಳ್ಬೇಕು. ನಾಳೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಾ? ಹಾ ಯಾರಮ್ಮ, ನಮ್ಮ ಸಂಬಂಧಿಕರು ಯಾರಾದ್ರೂ ಬರ್ತಿದಾರಾ? ಸಂಬಂಧಿಕರಲ್ಲ, ನಮ್ಮ ಮನೆ ಪಕ್ಕ ಇದ್ರಲ್ಲ ಚಿಚ್ಚು ಕಾಗೇನು, ಅವರ ಮಗ ಬನ್ನು ಕಾಗೇನು ನಮ್ ಜೊತೆ ತುಂಬಾ ಪ್ರೀತಿಯಿಂದ ಇದ್ರಲ್ಲ, ಅವರು ನಾರ್ತ್ ಇಂಡಿಯಾಗೆ ಹೋಗಿದ್ರು, ಇವಾಗ ಬರ್ತಾ ಇದ್ದಾರೆ. ಹಾ ಏನು, ಚಿಚ್ಚು ಚಿಕ್ಕಮ್ಮನು ಬನ್ನು ಕಾಗೇನು ಬರ್ತಾ ಇದ್ದಾರ? ಅವ್ರನ್ನ ನೋಡಿ ಎಷ್ಟು ದಿನ ಆಯ್ತು. ನಾನು ಬನ್ನು ಜೊತೆ ಆಟ ಆಡ್ತೀನಿ. ಹಾ ಸರಿ ಸರಿ, ಇವಾಗ ಓದು, ನಾಳೆ ಆಟಾಡೋಣ. ಹಾ ಸರಿ ಅಮ್ಮ. ಹೀಗೆ ಬುಜ್ಜಿ ಪಕ್ಷಿ ಓದ್ತಾ ಇತ್ತು, ಟೋಣಿ ಪಕ್ಷಿನೂ ಅಡಿಗೆ ಮಾಡ್ಕೊಂಡಿತ್ತು. ಹೀಗೆ ಇಬ್ರು ಊಟ ಮಾಡಿ ನಿದ್ರೆನ ಮಾಡಿದ್ರು. ಹಾ ಇವತ್ತು ಚಿಚ್ಚುಕ್ಕಾಗೆ ಬರ್ತಾ ಇದೆ, ಅವರಿಗೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕು. ಮೊದಲು ನಾನು ಕಿಚನ್ ಒಳಗೆ ಹೋಗಿ ನೋಡ್ತೀನಿ, ಏನು ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ಟೋಣಿ ಪಕ್ಷಿ ಅಡಿಗೆ ಮನೆಯೊಳಗೆ ಹೋಗಿ ನೋಡಿತು, ಆದ್ರೆ ಅಲ್ಲಿ ಯಾವ ವಸ್ತು ಇರಲಿಲ್ಲ. ಅರೆ, ಇವತ್ತು ಅಡಿಗೆ ಮಾಡಕ್ಕೆ ಯಾವ ವಸ್ತುಗಳು ಇಲ್ಲ? ಇವತ್ತು ತುಂಬಾ ಸೌದೆಗಳನ್ನ ಕಡ್ದು ತಗೊಂಡೋಗಿ ಮಾರ್ಬೇಕು, ಅವಾಗ್ಲೇ ತುಂಬಾ ದುಡ್ಡು ಸಿಗೋದು, ಅವಾಗ್ಲೇ ಮನೆಗೆ ಬರೋರಿಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕಾಗುತ್ತೆ. ಹೀಗೆ ಟೋಣಿ ಪಕ್ಷಿ ಸೌದೆ ಕಡಿಯಲೆಂದು ಕಾಡಿಗೆ ಹೋಯಿತು. ಪಾಪ, ಅದು ತುಂಬಾ ಸೌದೆಗಳನ್ನ ಕಡ್ದು ಮಾರ್ಲಿಕ್ಕೆ ಅಂತ ಬಜಾರಿಗೆ ತಗೊಂಡೋಯ್ತು. ಅದ್ನ ಅಲ್ಲಿ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತು. ಹೀಗೆ ಹಣದಲ್ಲಿ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತಗೋಬಂತು. ಏನ್ ಬುಜ್ಜಿ ಹೀಗೆ ಹೊರಗೆ ನಿಂತಿದ್ಯಾ? ಅಮ್ಮ ಅವರು ಬಂದ್ಬಿಟ್ರಮ್ಮ, ನೀವು ಎಲ್ಲಿ ಅಂತ ಕೇಳಿದ್ರು, ಅದಕ್ಕೇನೆ ನೀವು ಬರ್ತಾ ಇದ್ದೀರಾ ಅಂತ ಹೊರಗೆ ನೋಡ್ತಾ ಇದ್ದೆ. ಓಹೋ ಹಾಗೇನಾ. ಚಿಚ್ಚು ಹೇಗೆ ಇದ್ದೀಯಾ? ಪ್ರಯಾಣ ಹೇಗಿತ್ತು? ಹಾ ಚೆನ್ನಾಗೇ ಇತ್ತು. ಹೌದು ಬುಜ್ಜಿ, ನಮ್ಮ ಮನೇಲಿ ಒಬ್ಳೇ ಬಿಟ್ಬಿಟ್ಟು ನೀನ್ ಎಲ್ಲಿಗೋಗಿದ್ದೆ? ಹಾ ಅದು ನನ್ ಕೆಲ್ಸ ಮಾಡಕ್ಕೆ ಅಂತ ಹೊರಗೋದೆ. ಅರೆ ನಿನ್ ಕೈಯೆಲ್ಲ ಯಾಕೆ ಈಗಾಗ್ಬಿಟ್ಟಿದೆ? ನೀನು ಏನ್ ಕೆಲ್ಸ ಮಾಡ್ತಾ ಇದ್ದೀಯಾ? ಕಾಡಿಗೆ ಹೋಗಿ ಸೌದೆನ ಕರೆದು ಹಣ ಸಂಪಾದನೆ ಮಾಡ್ತಿದ್ದೀನಿ. ಅರೆ ನೀನೊಂದು ಹೆಣ್ಣಾಗಿ ಇಷ್ಟೊಂದು ಕಷ್ಟವಾದ ಕೆಲ್ಸನ ಹೇಗೆ ಮಾಡ್ತಿದ್ದೀಯಾ? ಬೇರೆ ಏನ್ ಮಾಡೋದು, ಬುಜ್ಜಿ ತಂದೆ ಇರುವಾಗ ಅದೇ ಕೆಲ್ಸ ಮಾಡ್ತಾ ಇದ್ರು, ಅವರು ತೀರ್ಕೊಂಡ್ಮೇಲೆ ಇವಾಗ ನಾನ್ ಮಾಡ್ತಾ ಇದ್ದೀನಿ. ಆ ಟೋಣಿ, ನಿನಗೆ ಬೇರೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅಡಿಗೆನೂ ಚೆನ್ನಾಗಿ ಮಾಡ್ತೀಯ, ನೀನ್ ಯಾಕೆ ಒಂದು ಸಣ್ಣ ಹೋಟ್ಲು ವ್ಯಾಪಾರನ ಮಾಡಬಾರ್ದು? ಹೋಟೆಲ್ ವ್ಯಾಪಾರ ಮಾಡ್ಬೋದು, ಆದ್ರೆ ಅದಕ್ಕಿವಾಗ ನನ್ ಜೊತೆ ದುಡ್ಡಿಲ್ಲಲ್ಲ. ಅದೆಲ್ಲ ನೀನು ಏನು ಯೋಚನೆ ಮಾಡ್ಬೇಡ, ನಾನ್ ಇದ್ದೀನಲ್ಲ, ನಾನ್ ಬಂದಿರದೆ ನಿನ್ ಜೀವನನ ಸರಿ ಮಾಡ್ಲಿಕ್ಕೆ. ತಗೋ ಈ ದುಡ್ಡನ್ನ ಇಟ್ಕೊಂಡು ಹೋಟೆಲ್ ವ್ಯಾಪಾರನ ಆರಂಭಿಸು. ಅಯ್ಯೋ ಚಿಚ್ಚು ಹೀಗೆ ಎಲ್ಲ ಮಾಡ್ಬೇಡ, ನಾನ್ ನಿನ್ ಜೊತೆ ದುಡ್ಡು ತಗೊಳಲ್ಲ. ಹಾ ಸಾಕ್ ನಿಲ್ಸು, ಬನ್ನು ತಂದೆ ಕಷ್ಟಪಡುವಾಗ ಬುಜ್ಜಿ ತಂದೆ ತಾನೇ ಸಹಾಯ ಮಾಡಿದ್ರು, ಅವ್ರ ತಾನೇ ನಮ್ಮನ್ನ ಬಾಂಬೆಗೆ ಕಳಿಸಿದ್ರು. ಹೌದು ನಿಜಾನೇ, ಆದ್ರೆ ಆದ್ರೆ ಗೀದ್ರೆ ಅಂತ ಏನು ಹೇಳ್ಬೇಡ. ತಗೋ ದುಡ್ಡು, ನಾವು ನಾಳೆನೇ ವ್ಯಾಪಾರನ ಆರಂಭಿಸೋಣ. ಹೀಗೆ ಚಿಚ್ಚುಕ್ಕಾಗೆ ಟೋಣಿ ಕೈಯಿಂದ ಮರುದಿನವೇ ವ್ಯಾಪಾರವನ್ನು ಆರಂಭಿಸಿತು. ಹೀಗೆ ಟೋಣಿ ಪಕ್ಷಿ ಎಲ್ಲರಿಗೂ ಇಡ್ಲಿ ವಡೆ ಬೋಂಡಾ ಅಂತ ಮಾರ್ತಾ ಇತ್ತು. ಹೀಗೆ ಟೋಣಿ ಪಕ್ಷಿ ಒಂದು ತಿಂಗಳು ವ್ಯಾಪಾರವನ್ನು ಮಾಡಿತು. ಚಿಚ್ಚುಕ್ಕಾಗೇನು ಟೋಣಿ ಪಕ್ಷಿಗೆ ಸಹಾಯ ಮಾಡಿತು. ಚಿಚ್ಚು ನಾವು ಒಂದು ತಿಂಗಳು ಕಷ್ಟಪಟ್ಟು ವ್ಯಾಪಾರ ಮಾಡಿ ನಾವು ಹಾಕಿರೋ ಬಂಡವಾಳ ದುಡ್ಡು ಕೂಡ ನಮ್ಗೆ ಬಂದಿಲ್ಲ. ಹಾ ನಾನು ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಿನ್ ಜೀವನನ ಸರಿ ಮಾಡಿ ಹೋಗ್ಬೇಕು ಅಂತ ಯೋಚನೆ ಮಾಡ್ದೆ, ಆದ್ರೆ ಹೀಗಾಗ್ಬಿಡ್ತು. ಆ ಅಮ್ಮ ನಿಮಗೆ ಒಂದು ವಿಷಯ ಹೇಳ? ಏನು ಬುಜ್ಜಿ ಅದು? ಆ ನಮ್ಮ ಊರಲ್ಲಿ ಇಡ್ಲಿನೂ ದೋಸೆನೂ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ಬೇಕಾದ್ರೆ ಯಾವ ಹೋಟ್ಲಲ್ಲಿ ಸಿಗದೇ ಇರೋ ಫುಡ್ನ ನಾವು ಮಾಡ್ಬೇಕು. ಹೌದು ಹೌದು, ಬುಜ್ಜಿ ಹೇಳೋದು ಒಳ್ಳೆ ಐಡಿಯಾನೆ. ನಾವು ಮುಂಬೈಯಲ್ಲಿ ಇರುವಾಗ
ಅಲ್ಲಿ ಎಲ್ಲರೂ ಇಡ್ಲಿ ದೋಸೆ ಅಂತಾನೆ ತಿಂತ ಇದ್ರು, ಕಾರಣ ಅದು ಅವರಿಗೆ ಹೊಸದು. ಆದ್ರೆ ಇಲ್ಲಿ ಇರೋರಿಗೆ ಇದು ಬೋರ್ ಆಗಿದೆ, ಅದಕ್ಕೆ ಹೊಸ ಫುಡ್ನ ಮಾಡ್ಬೇಕು. ಹಾಗಾದ್ರೆ ಏನ್ ಅಡಿಗೆ ಮಾಡೋದು? ನಮ್ಮ ಮುಂಬೈಯಲ್ಲಿ ಚೋಳಾಪುರಿ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಇಲ್ಲಿ ಇರೋರಿಗೂ ಅದು ಇಷ್ಟ ಆಗ್ಬೋದು ಅನ್ಕೋತೀನಿ. ಹೌದಾ? ಆದ್ರೆ ಅದನ್ನ ಹೇಗೆ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ವೇ. ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ. ಆದ್ರೆ ನೀನು ನಾಳೆ ಊರಿಗೆ ಹೋಗ್ತಾ ಇದೀಯಲ್ಲ, ಇಷ್ಟು ಕಡಿಮೆ ಸಮಯದಲ್ಲಿ ನನ್ಗೆ ಹೇಗೆ ಅಡುಗೆ ಹೇಳಿಕೊಡ್ತೀಯ? ಬೇರೆ ಏನ್ ಮಾಡೋದು, ಇವತ್ ರಾತ್ರಿಡೀ ನಿದ್ರೆ ಮಾಡದೆ ಆ ಪೂರಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೀಗೆ ಟೋನಿ ಪಕ್ಷಿನೂ ಚಿಚ್ಚು ಕಾಗೇನು ರಾತ್ರಿ ಇಡೀ ನಿದ್ರೆ ಮಾಡದೆ ಪೂರಿ ಮಾಡ್ಲಿಕ್ಕೆ ಕಲ್ತ್ಕೊಂಡು ಹಾಗೇನೆ ಚೆನ್ನ ಮಸಾಲವನ್ನು ಕೂಡ ಮಾಡ್ಲಿಕ್ಕೆ ಕಲ್ತ್ಕೊಂಡ್ರು. ಹೀಗೆ ಟೋನಿ ಪಕ್ಷಿ ಪೂರಿ ಮಾಡ್ಲಿಕ್ಕೆ ಕಲಿತು. ಮರುದಿನ ಚಿಚ್ಚುಕ್ಕಾಗೆ ಬನ್ನುನ ಕರ್ಕೊಂಡು ಮುಂಬೈಗೆ ಹೋಯಿತು. ಟೋನಿ ಪಕ್ಷಿ ಭಯ ಪಟ್ಕೊಂಡೇ ಹೋಟೆಲ್ ಹತ್ರ ಹೋಯ್ತು. ರಾತ್ರಿ ಇಡೀ ಚಿಚ್ಚುಕ್ಕಾಗೆ ನಿದ್ರೆ ಮಾಡದೆ ನನಗೆ ಪೂರಿ ಮಾಡ್ಲಿಕ್ಕೆ ಹೇಳ್ಕೊಡ್ತು, ದೇವರ ದಯೆಯಿಂದ ಲಾಭ ಬಂದ್ರೆ ಚೆನ್ನಾಗಿರುತ್ತೆ. ಹೀಗೆ ಟೋನಿ ಪಕ್ಷಿ ಪೂರಿ ಮಾಡ್ಲಿಕ್ಕೆ ಆರಂಭಿಸಿತು. ಟೋನಿ ಮಾಡಿರೋ ಪೂರಿನ ನೋಡಿ ತುಂಬಾ ಪಕ್ಷಿಗಳು ಹೋಟೆಲ್ ಹತ್ರ ಬಂತು. ಟೋನಿ ಎಲ್ಲರಿಗೂ ಚೋಲಾಪುರಿಯನ್ನು ಅದರ ಕೈಯಲ್ಲಿ ಕೊಡ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ರು. ಹಾಗೇನೆ ಟೋನಿಗೆ ತುಂಬಾ ದುಡ್ಡುಗಳು ಸಿಕ್ತು. ಗುಜ್ಜಿ ಪಕ್ಷಿಯ ಪ್ರೀತಿಯ ಮದುವೆ. ಟೋನಿ ಪಕ್ಷಿಯ ಗಂಡನ ಹೆಸರು ರಾಜು ಪಕ್ಷಿ. ಅವರಿಗೆ ತುಂಬಾನೇ ಆಸ್ತಿಗಳು ಇತ್ತು. ಊರಲ್ಲಿರುವ ತುಂಬಾ ಪಕ್ಷಿಗಳು ರಾಜು ಜೊತೆನೆ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಬುಜ್ಜು ಅಂತ ಒಬ್ಬಳು ಮಗಳಿದ್ಲು. ಟೋನಿ ಟೋನಿ, ಏನ್ ಮಾಡ್ತಾ ಇದ್ದೀಯಾ? ಬೇರೆ ಏನ್ರಿ, ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಹಾಗೇನಾ, ನಿನ್ ಜೊತೆ ಒಂದ್ ವಿಷಯ ಹೇಳ್ಬೇಕು, ಹೀಗೆ ಬಂದು ಕೂತ್ಕೋ. ಏನ್ರಿ ಅದು? ಇದೋ ಇಲ್ ನೋಡು, ಈ ನೆಕ್ಲೆಸ್ ಹೇಗಿದೆ ಅಂತ ನಿನ್ ಇಷ್ಟನ ಹೇಳು ನೋಡೋಣ. ಅರೆ, ಎಷ್ಟೊಂದ್ ಚೆನ್ನಾಗಿದೆ ಈ ನೆಕ್ಲೆಸ್, ನನ್ಗೋಸ್ಕರ ತಗೊಂಡ್ರಾ? ತುಂಬಾ ಚೆನ್ನಾಗಿದೆ ರೀ. ಎಲ್ಲಿ ಕೊಡಿ, ಆ ನೆಕ್ಲೆಸ್ ನ ನಾನು ಗಾಡ್ರೇಜ್ ಒಳಗೆ ಇಡ್ತೀನಿ. ತೆಗ್ದು ಮಡುಗು, ಅದ್ರ ಮುಂಚೆ ಒಂದ್ ವಿಷಯನ ತಿಳ್ಕೊ. ಏನ್ರಿ ಅದು? ಇದ್ನ ನಾನು ನನ್ ಮಗಳಿಗೋಸ್ಕರ ತಗೊಂಡೆ. ಸ್ವಲ್ಪ ದಿನದಲ್ಲಿ ಅವಳ ಹುಟ್ಟಿದಬ್ಬ ಬರುತ್ತೆ ಅಲ್ಲ, ಅದಕ್ಕೇನೆ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸರಿಯಾಗೋಯ್ತು, ನೀವಿದ್ನ ನನಗೇನೆ ತಂದಿದ್ದೀರಾ ಅಂತ ನಾನ್ ತಿಳ್ಕೊಂಡೆ. ಹೌದು, ಬುಜ್ಜಿ ಹುಟ್ಟಿದ್ಮೇಲೆ ನೀವು ನಂಗೆ ಏನೂ ತೆಕ್ಕೊಡಲ್ಲ, ನೀವು ನನ್ನ ಮರ್ತೇ ಬಿಟ್ರಿ. ಅಯ್ಯೋ ಹಾಗೇನಿಲ್ಲ, ಬುಜ್ಜಿಗೆ ಮದ್ವೆ ವಯಸ್ಸು ಬರ್ತಾ ಇದೆ ಅಲ್ಲ, ಅದಕ್ಕೇನೆ ಇವಾಗ್ಲೇ ಅವಳಿಗೆ ಒಂದೊಂದಾಗಿ ನಾನು ತೆಗ್ದಿಡ್ತಾ ಇದ್ದೀನಿ ಅಷ್ಟೇ. ನಾನು ಸುಮ್ನೆ ಹೇಳಿದೆ ರೀ. ಎಲ್ಲಿಯಾದ್ರೂ ಮಗಳಿಗೆ ತೆಗೆದುಕೊಡೋದನ್ನ ನೋಡಿ ಅಮ್ಮ ಹೊಟ್ಟೆ ಕಿಚ್ಚು ಪಡ್ತಾಳ? ಸುಮ್ನೆ ಹೇಳಿದೆ ರೀ ತಮಾಷಿಗೆ. ಹೀಗೆ ಟೋನಿ ಪಕ್ಷಿನೂ ರಾಜು ಪಕ್ಷಿನೂ ಮಾತಾಡ್ತಾನೆ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಬುಜ್ಜು ಪಕ್ಷಿ ನಿದ್ರೆ ಮಾಡಿ ಎದ್ದು ಬಂತು. ಬುಜ್ಜಿ, ನಿದ್ರೆ ಮಾಡಿ ಎದ್ದು ಬಂದ? ಸರಿ, ನಿನ್ ಮಲಗಿರೋ ಬೆಡ್ಶೀಟ್ ಎಲ್ಲ ಸರಿ ಮಾಡಿ ಇಟ್ಟ? ಇಲ್ಲಮ್ಮ, ನಂಗೆ ತುಂಬಾ ಉದಾಸೀನ ಆಗ್ತಾ ಇದೆ. ಹೀಗೆ ಹೇಳಿದ್ರೆ ಹೇಗೆ ಬುಜ್ಜಿ? ಹೀಗೆ ಸಣ್ಣ ಸಣ್ಣ ಕೆಲಸ ಮಾಡೋದಿದ್ರೆ ಹೇಗೆ? ಯಾವಾಗ ನೋಡಿದ್ರು ಕೈಯಲ್ಲಿ ಸೆಲ್ ಫೋನ್ ನನ್ನೇ ಇಟ್ಕೊಂಡು ಆಟ ಆಡ್ತಾನೆ ಇರ್ತೀಯ. ಹೀಗೇನೆ ಇದ್ರೆ ಹೇಗಮ್ಮ? ನಾಳೆ ಮದ್ವೆ ಮಾಡಿ ಅತ್ತೆ ಮನೆಗೆ ಹೋಗುವಾಗ ಹೀಗೆ ಇದ್ರೆ ಹೇಗೆ? ನಿಮ್ಮಪ್ಪ ಏನಂದ್ರೆ ಇವಾಗ್ಲಿಂದ ನಿನ್ಗೆ ಮದ್ವೆಗೆ ಎಲ್ಲ ಆಭರಣಗಳನ್ನ ತೆಗ್ದಿಡ್ತಾ ಇದ್ದಾರೆ. ಅರೆ ಏನಮ್ಮ, ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ವಿಚಾರನ ನನ್ ಜೊತೆ ಹೇಳ್ತಾನೆ ಇರ್ತೀರಾ? ಹೌದು, ನಾನೇನಾದ್ರೂ ಅಪ್ಪನ ಜೊತೆ ಹೇಳದ್ನ ನನ್ಗೆ ಮದ್ವೆಗೆ ಎಲ್ಲ ಸೇರ್ಸಿದಿ ಅಂತ? ನಾನು ಇದೇ ರೀತಿನೇ ಇರೋದು, ಎಲ್ಲ ಕೆಲ್ಸನ ಕಲ್ತ್ಕೊಂಡು ಮಾಡ್ಲಿಕ್ಕೆ ನಾನೇನು ಕೆಲ್ಸದವಳಲ್ಲ. ಹಾಗೆ ಅಂತ ಬುಜ್ಜಿ ಪಕ್ಷಿ ಟೋನಿ ಪಕ್ಷಿನ ನೋಡಿ ಚೆನ್ನಾಗಿ ಬೈದ್ಬಿಡ್ತು. ಆಮೇಲೆ ರೆಡಿಯಾಗಿ ಸ್ಕೂಲಿಗೋಯ್ತು. ಏನ್ರಿ ಇವಳು ದಿನೇ ದಿನೇ ಹೀಗೆ ಮಾತಾಡ್ತಿದ್ದಾಳೆ, ಇವಳು ಹೀಗೆ ಮಾತಾಡ್ತಿದ್ರೆ ಅತ್ತೆ ಮನೆಯಲ್ಲಿ ಹೇಗೆ ಇರ್ತಾಳೋ ಏನೋ. ಪರವಾಗಿಲ್ಲ ಬಿಡು, ಅವಳು ಚಿಕ್ಕ ಹುಡುಗಿ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ಎಲ್ಲ ಹೀಗೇನೆ ಇರ್ತಾರೆ. ಹಾಗೆ ಅಂತ ರಾಜು ಪಕ್ಷಿ ಟೋಮಿ ಪಕ್ಷಿಗೆ ಸಮಾಧಾನ ಹೇಳ್ತು. ಇನ್ನೊಂದು ಕಡೆ ಆ ಊರಿಗೆ ಎಲ್ಲಿಂದನೋ ಚಿಚ್ಚು ಅನ್ನೋಕ್ಕಾಗೆ ಬನ್ನು ಅಂತ ಮಗುನ ಕರ್ಕೊಂಡು ಬಂತು. ತುಂಬಾ ಒಳ್ಳೇದಾಯ್ತಮ್ಮ, ಇಲ್ಲದಿದ್ರೆ ಆ ಊರಿನ ಜನಗಳು ನಮ್ಮನ್ನ ಹಿಡಿದು ಜೈಲಲ್ಲಿ ಹಾಕಿರ್ತಾರೆ, ನಾವು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟು. ಹೌದು ಕಣು, ಎಷ್ಟೋ ವರ್ಷದಿಂದ ನಾವು ಆ ಊರಲ್ಲಿ ಕಳ್ಳತನ ಕೆಲಸ ಮಾಡ್ತಾ ಇದ್ದೀವಿ, ಇವತ್ತು ಅವ್ರ ಜೊತೆ ಸಿಕ್ಕಾಕೊಂಡ್ಬಿಟ್ಟು. ಈ ವಿಷಯ ಎಲ್ಲ ನಮ್ಗೆ ಗೊತ್ತಾಗಿರೋದ್ರಿಂದ ನಾವು ಮೊದ್ಲೇ ತಪ್ಪಿಸ್ಕೊಂಡು ಈ ಊರಿಗೆ ಓಡಿ ಬಂದ್ಬಿಟ್ಟು.
ಹೌದಮ್ಮ, ಇನ್ ಮುಂದೆ ಈ ಊರಲ್ಲಿ ನಾವು ಹೇಗೆ ಜೀವನ ಮಾಡೋದೋ ಏನೋ. ಹಾ, ಈ ಸಲ ನಾವು ಚಿಕ್ಕ ಚಿಕ್ಕ ಕಳ್ಳತನ ಮಾಡದೆ ದೊಡ್ಡದಾಗಿ ಏನಾದರೂ ಮಾಡಿ ಚೆನ್ನಾಗಿ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿಬಿಡ್ಬೇಕು. ಹೌದಮ್ಮ, ಹೀಗೆ ಪದೇ ಪದೇ ಕಳ್ಳತನ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಪುನಃ ನಾವು ಎಲ್ಲಿ ಸಿಕ್ಕಾಕೊಳ್ತೀವೋ ಅಂತ ಇವಾಗೆಲ್ಲ ತುಂಬ ಭಯ ಆಗ್ತಾ ಇದೆ. ನಾವು ಒಂದೇ ಸಲ ಸೆಟ್ಲಾಗಿ ಬಿಡಬೇಕು. ಹಾ, ಅದೆಲ್ಲ ನಿನ್ನ ಕೈಯಲ್ಲೇ ಇದೆ ಕಣೋ. ಹಾ, ನನ್ನ ಕೈಯಲ್ಲ. ಏನಮ್ಮ ನೀವು ಹಾಗೆ ಹೇಳ್ತಾ ಇದ್ದೀರಾ? ಹಾ, ಇವಾಗ ನಿಂಗೆ ಮದುವೆ ಮಾಡೋ ವಯಸ್ಸಾಗ್ಬಿಟ್ಟಿದೆ ಕಣೋ. ನೀನೊಂದು ದೊಡ್ಡ ಶ್ರೀಮಂತ ಹುಡುಗಿನ ನೋಡಿ ಪ್ರೀತಿ ಮದುವೆ ಆಗ್ಬಿಟ್ರೆ ಆಮೇಲೆ ಎಲ್ಲ ವಿಚಾರನ ನಾನು ನೋಡ್ಕೋತೀನಿ. ಹೀಗೆ ಚಿಚ್ಚು ಕಾಗೆ ಬನ್ನು ಕಾಗೆ ಜೊತೆ ಒಂದು ಶ್ರೀಮಂತ ಹುಡುಗಿನ ಪ್ರೀತಿ ಮಾಡಲಿಕ್ಕೆ ಹೇಳ್ತು. ಹೀಗೆ ಬನ್ನು ಕಾಗೆ ಅಮ್ಮ ಹೇಳ್ದಂಗೆ ಚಿಚ್ಚು ಕಾಗೆನ ತನ್ನ ಬಲೆಗೆ ಬೀಳಿಸ್ತು. ಬುಜ್ಜಿ, ನಿಜವಾಗ್ಲೂ ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನಂಥ ಹುಡುಗಿನ ನಾನು ಮಿಸ್ ಮಾಡಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಆ, ನನ್ನಿಂದ ಕೂಡ ನಿನ್ನ ಬಿಟ್ಬಿಟ್ಟು ಇರ್ಲಿಕ್ಕಾಗಲ್ಲ ಬನ್ನು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ವಿಷಯದ ಬಗ್ಗೆ ಮಾತಾಡ್ತೀನಿ, ನಮ್ಮ ಮದುವೆಗೆ ಒಪ್ಪಿಸ್ತೀನಿ. ಹೀಗೆ ಬುಜ್ಜಿ ಪಕ್ಷಿ ಮನೆಯಲ್ಲಿ ತನ್ನ ಪ್ರೀತಿಯ ಬಗ್ಗೆ ಹೇಳ್ತು. ಅರೆ, ಕೆಲ್ಸನೇ ಇಲ್ದಿರೋ ಒಂದು ಹುಡುಗನ ನಿನ್ ಮದ್ವೆ ಆಗ್ಲಿಕ್ಕೆ ನಾನು ಇಷ್ಟನೇ ಪಡೋದಿಲ್ಲ. ಹೌದು ಬುಜ್ಜಿ, ನಮ್ಮ ಮಾತನ್ನ ಕೇಳು. ಹಾ, ನಾನು ನಿಮ್ ಮಾತನ್ನ ಕೇಳದೇ ಇಲ್ಲ. ನಿಮ್ ಮಾತನ್ನ ಕೇಳ್ಬೇಕು ಅಂತ ನಂಗೆ ಅವಶ್ಯಕತೆನೂ ಇಲ್ಲ. ನೀವು ಒಪ್ಪದಿದ್ರೂ ಪರವಾಗಿಲ್ಲ, ನಾನು ಬನ್ನುಕ್ಕಾಗೆ ನೀನೇ ಮದ್ವೆ ಆಗೋದು. ಹೀಗೆ ಬುಜ್ಜಿ ಪಕ್ಷಿ ಟೋನಿ ಪಕ್ಷಿ ಜೊತೆನೂ ರಾಜು ಪಕ್ಷಿ ಜೊತೆನೂ ಹೇಳಿದ್ರಿಂದ ಅವರಿಗೆ ಏನು ಮಾಡಕ್ಕಾಗದೆ ಅವರಿಬ್ರಿಗೂ ಮದ್ವೆನ ಮಾಡಿಸಿದ್ರು. ಅಂದಿನಿಂದ ಚಿಚ್ಚುಕಾಗೆ ಬನ್ನುಕ್ಕಾಗೆ ಇಬ್ರೂ ಬುಜ್ಜಿ ಪಕ್ಷಿಯ ಮನೆಯಲ್ಲೇ ಇದ್ರು. ಒಂದು ದಿನ ರಾತ್ರಿ ಅವರ ಮನೆಯಲ್ಲಿ ಕದೀತಾ ಇದ್ರು. ಆಗ ರಾಜು ಪಕ್ಷಿ ಎದ್ದು ಬಂದು ಅವರನ್ನು ಬುಜ್ಜಿ ಪಕ್ಷಿ ಜೊತೆ ತೋರಿಸ್ತು. ಛಿ, ನಿಮ್ಮ ಬುದ್ಧಿ ಹೀಗೆ ಅಂತ ನನಗೆ ಗೊತ್ತಾಗಿರ್ಲಿಲ್ಲ. ಇವತ್ತು ನಿಮ್ಮ ಗುಟ್ಟು ಹೊರಗೆ ಬಂತು. ಹಾಗೆ ಅಂತ ಬುಜ್ಜಿ ಪಕ್ಷಿ ಲೂಸಿ ಪಕ್ಷಿಗೆ ಫೋನ್ ಮಾಡಿ ಕಳ್ಳರ್ನ ಒಪ್ಪಿಸ್ತು. ಹಾಗೇನೆ ತನ್ನ ತಂದೆ ತಾಯಿ ಜೊತೆ ಕ್ಷಮೆಯನ್ನು ಕೇಳಿತು.